സ്പർദ്ധാർത്ഥികളെ വെൽക്കം ടു ഗുരുദേവ് IAS KAS ആൻഡ് ബാങ്കിംഗ് അക്കാഡമി യൂട്യൂബ് ചാനൽ ദൈനംദിന പ്രശസ്ത ഘടനകളാണ് പ്രമുഖ പത്രികകളായ ദ ഹിന്ദു പ്രജാവാണി വിജയവാണി വിജയ കർണാടക അന്തക്കെല പത്രികകള മൂലക ആയിത വിഷയങ്ങളും തേടിക്കൊണ്ട് നിമ്മ മുന്നേ ബർത്തായിദ്ദീവി ഇവತ್ತು ജനുവരി 4ನೇ ದಿನಾಂಕದ ಪ್ರಚಲಿತ ಘಟನೆಯನ್ನ ಗಮನಿಸೋಣ ವಿಶ್ವ ಬ್ರೈಲ್ ದಿನ ಜನವರಿ 4 ವಿಶ್ವ ಬ್ರೈಲ್ ದಿನವನ್ನ ಜನವರಿ 4 ರಂದು ನಾವು ಆಚರಣೆ ಮಾಡುತ್ತೇವೆ ಬ್ರೈಲ್ ಲಿಪಿಯ ಸಂಶೋಧಕ ಲೂಯಿಸ್ ಬ್ರೈಲ್ ಅವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಜನವರಿ 4 ರಂದು ಜಗತ್ತಿನಾದ್ಯಂತ ವಿಶ್ವ ಬ್ರೈಲ್ ದಿನವನ್ನ ಆಚರಿಸಲಾಗುತ್ತದೆ ಲೂಯಿಸ್ ಬ್ರೈಲ್ ಜನನ ಜನವರಿ 4 1809 ರಲ್ಲಿ ಜನಿಸುತ್ತಾರೆ ಜನ್ಮಸ್ಥಳ ಕ್ರಾಪ್ಟ್ರೇ ಫ್ರಾನ್ಸ್ನ ಕ್ರಾಪ್ಟ್ರೇ ಅಲ್ಲಿ ಇವರು ಜನಿಸುತ್ತಾರೆ ಬ್ರೈಲ್ ಲಿಪಿಯ ಸಂಶೋಧಕರಾದಂತವರು ಲೂಯಿಸ್ ಬ್ರೈಲ್ ಅವರು ಇವರ ಒಂದು ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ನಾವು ಜನವರಿ 4 ರಂದು ಜಗತ್ತಿನಾದ್ಯಂತ ವಿಶ್ವ ಬ್ರೈಲ್ ದಿನವನ್ನ ಆಚರಣೆ ಮಾಡುತ್ತೇವೆ ಇವರು ಹುಟ್ಟಿದ್ದು 1809 ರಲ್ಲಿ ಜನವರಿ 4 ರಂದು ಇವರು ಜನ್ಮಸ್ಥಳ ಫ್ರಾನ್ಸ್ನ ಕ್ರೌಟ್ರೆ ಎಂಬ ಒಂದು ಪ್ರದೇಶದಲ್ಲಿ ಇವರು ಜನಿಸುತ್ತಾರೆ ಲೂಯಿಸ್ ಬ್ರೈಲ್ ಮೂಲತಃ ಕುರುಡರಲ್ಲ ಅಪಘಾತವೊಂದರಲ್ಲಿ ದೃಷ್ಟಿ ಕಳೆದುಕೊಂಡರೂ ಸಹ ಬದುಕಬೇಕು ಬರೆಯಬೇಕು ಎಂಬ ಅದಮ್ಯ ಉತ್ಸಾಹ ಹೊಂದಿರಲಿಲ್ಲ 15ನೇ ವಯಸ್ಸಿನಲ್ಲಿ ಶಾಲೆಯಲ್ಲಿ ಒಂದು ತುಂಡು ಕಾಗದದ ಮೇಲೆ ಚುಕ್ಕಿಗಳನ್ನು ಮಾಡುವ ಮೂಲಕ ಈ ಬ್ರೈಲ್ ಲಿಪಿಯನ್ನ ಅಭಿವೃದ್ಧಿಪಡಿಸಿದರು ದೃಷ್ಟಿಹೀನ ವ್ಯಕ್ತಿಗಳು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅವರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಅವಕಾಶಗಳನ್ನು ಸೃಷ್ಟಿಸಲು ಪ್ರಪಂಚದಾದ್ಯಂತ ಸರ್ಕಾರೇತರ ಸಂಸ್ಥೆಗಳು ಈ ದಿನವನ್ನ ಆಚರಿಸುತ್ತಾರೆ ಏನು ಲೂಯಿಸ್ ಬ್ರೈಲ್ ಅವರು ಮೂಲತಃ ಅವರು ಅಂದ್ರೆ ಹುಟ್ಟಿನಿಂದ ಕುರುಡರಲ್ಲ ಅವರು ಅಪಘಾತ ಒಂದರಲ್ಲಿ ತಮ್ಮ ದೃಷ್ಟಿಯನ್ನ ಕಳೆದುಕೊಂಡ್ರು ಸಹ ಬದುಕಬೇಕು ಬರೀಬೇಕು ಎಂಬ ಅವರಲ್ಲಿರ್ತಕ್ಕಂತ ಅದಮ್ಯ ಉತ್ಸಾಹ ಕಡಿಮೆ ಆಗ್ಲಿಲ್ಲ ಇವರು ಮೂಲತಃ ಒಂದು ಹುಟ್ಟು ಕುರುಡರಲ್ಲ ಅಂತ ನಾವು ಇಲ್ಲಿ ನೋಡ್ತಾ ಇದೀವಿ ಅಪಘಾತ ಒಂದರಲ್ಲಿ ತಮ್ಮ ದೃಷ್ಟಿಯನ್ನು ಕಳ್ಕೋತಾರೆ ಆದ್ರೂ ಕೂಡ ಅವರ ಬದುಕಿನ ಉತ್ಸಾಹ ಕಡಿಮೆಯಾಗಿರ್ಲಿಲ್ಲ 15ನೇ ವಯಸ್ಸಿನಲ್ಲಿ ಇವರು ಶಾಲೆಯಲ್ಲಿ ಏನ್ ಮಾಡ್ತಾರೆ ತಮ್ಮ ಒಂದು ಕಾಗದದಲ್ಲಿ ಚುಕ್ಕೆಗಳನ್ನು ಇಡುವ ಮೂಲಕ ಬ್ರೈಲ್ ಲಿಪಿಯನ್ನ ಅಭಿವೃದ್ಧಿಪಡಿಸ್ತಾರೆ ದೃಷ್ಟಿಹೀನ ವ್ಯಕ್ತಿಗಳು ಎದುರಿಸ್ತಕ್ಕಂತ ಸವಾಲುಗಳ ಬಗ್ಗೆ ಜಾಗೃತಿ ಮೂಡಿಸಲಿ ಅಂತೇಳಿ ಅನೇಕ ಒಂದು ಸಂಘ ಸರ್ಕಾರೇತರ ಸಂಸ್ಥೆಗಳು ಆ ಒಂದು ದೃಷ್ಟಿಹೀನ ಇರ್ಬೋದು ಅಥವಾ ಅಂಗವೈಕಲ್ಯವಾಗಿರ್ತಕ್ಕಂಥ ವ್ಯಕ್ತಿಗಳ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಪ್ರಪಂಚದಂತ ಸರ್ಕಾರೇತರ ಸಂಸ್ಥೆಗಳು ಕೆಲಸ ಮಾಡ್ತಿದ್ದಾವೆ ಸೊ ಆ ಸಂಸ್ಥೆಗಳು ಕೂಡ ಇವತ್ತು ಈ ದಿನವನ್ನ ಜನವರಿ 4ರಂದು ಏನು ಬ್ರೈಲ್ ಒಂದು ದಿನವನ್ನ ಕೂಡ ನಾವು ಇಲ್ಲಿ ಒಂದು ಸರ್ಕಾರೇತರ ಸಂಸ್ಥೆಗಳು ಕೂಡ ಆಚರಿಸ್ತವೆ ಯಾವುದಕ್ಕೋಸ್ಕರ ಅಂತಂದ್ರೆ ಆ ಒಂದು ದೃಷ್ಟಿಹೀನ ವ್ಯಕ್ತಿಗಳ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರನ್ನ ಅವಕಾಶಗಳನ್ನು ಸೃಷ್ಟಿಸಿಕೊಡುವಲ್ಲಿ ಮತ್ತು ಅವರಿಗೂ ಕೂಡ ಒಂದು ಬದುಕಿನ ಉತ್ಸಾಹವನ್ನ ಅಥವಾ ಬದುಕನ್ನ ರೂಪಿಸುವಲ್ಲಿ ಈ ಒಂದು ಸರ್ಕಾರೇತರ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಇನ್ನ ಸಿಯಾಚಿನ್ ನಲ್ಲಿ ಮೊದಲ ಮಹಿಳಾ ಅಧಿಕಾರಿ ನೆಕ್ಸ್ಟ್ ಟಾಪಿಕ್ ಏನು ಸಿಯಾಚಿನ್ ನಲ್ಲಿ ಮೊದಲ ಮಹಿಳಾ ಅಧಿಕಾರಿ ಸಿಯಾಚಿನ್ನ ಗ್ಲೇಜಿಯರ್ನ ಕುಮಾರ್ ಪೋಸ್ಟನ್ನ ಅತ್ಯುತ್ತಮ ಯುದ್ಧ ಭೂಮಿಯಲ್ಲಿ ಫೈರ್ ಆ್ಯಂಡ್ ಪ್ಯೂರಿ ಕಾರ್ಪ್ಸ್ ಅಧಿಕಾರಿ ಕ್ಯಾಪ್ಟನ್ ಶಿವ ಚೌಹಾಣ್ ಕಾರ್ಯಾಚರಣೆ ನಿಯೋಜಿಸಲ್ಪಟ್ಟ ಮೊದಲ ಮಹಿಳಾ ಅಧಿಕಾರಿಯಾಗಿದ್ದಾರೆ ಫೈರ್ ಆ್ಯಂಡ್ ಪ್ಯೂರಿ ಸ್ಯಾಪರ್ಸ್ನ ಕ್ಯಾಪ್ಟನ್ ಶಿವ ಚೌಹಾಣ್ ಅವರು ವಿಶ್ವದ ಅತ್ಯುನ್ನತ ಯುದ್ಧ ಭೂಮಿಯಲ್ಲಿ ಕುಮಾರ್ ಪೋಸ್ಟ್ನಲ್ಲಿ ಕಾರ್ಯಾಚರಣೆ ನಿಯೋಜಿಸಲ್ಪಟ್ಟ ಮೊದಲ ಮಹಿಳಾ ಅಧಿಕಾರಿಯಾಗಿದ್ದಾರೆ ಏನು ಸಿಯಾಚಿನ ಒಂದು ಯುದ್ಧ ಭೂಮಿಯಾದ ಅತ್ಯಂತ ಎತ್ತರವಾದಂತಹ ಒಂದು ಯುದ್ಧ ಭೂಮಿಯಾದ ಗ್ಲೇಸಿಯರ್ನ ಕುಮಾರ್ ಪೋಸ್ಟ್ನಲ್ಲಿ ಒಂದು ಫೈರ್ ಆ್ಯಂಡ್ ಪ್ಯೂರಿ ಕಾರ್ಪ್ಸ್ ಒಂದು ಅಧಿಕಾರಿಯಾಗಿ ಕ್ಯಾಪ್ಟನ್ ಶಿವ್ ಚೌಹಾಣ್ ಅವರು ಒಂದು ಮೊದಲ ಮಹಿಳಾ ಅಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸಲಿದ್ದಾರೆ ಅಥವಾ ನಿಯೋಜಿಸಲ್ಪಟ್ಟಿದ್ದಾರೆ ಅಂತ ನಾವು ಕಾರ್ಯಾಚರಣೆಗೆ ನಿಯೋಜ ಒಂದು ಆಯ್ಕೆಯಾಗಿದ್ದಾರೆ ಫೈರ್ ಆ್ಯಂಡ್ ಫ್ಯೂರಿ ಕಾರ್ಪ್ಸ್ ಸ್ಯಾಪರ್ಸ್ನ ಕ್ಯಾಪ್ಟನ್ ಶಿವ ಚೌಹಾಣ್ ಅವರು ವಿಶ್ವದ ಅತ್ಯುನ್ನತ ಯುದ್ಧ ಭೂಮಿಯಲ್ಲಿ ಕುಮಾರ್ ಪೋಸ್ಟ್ನ ಕಾರ್ಯಾಚರಣೆಗೆ ನಿಯೋಜಿಸಲ್ಪಟ್ಟ ಮೊದಲ ಮಹಿಳಾ ಅಧಿಕಾರಿ ಅಂತ ನಾವು ನೋಡ್ತಾ ಇದ್ದೀವಿ ಟ್ವಿಟರ್ ಪೋಸ್ಟ್ನಲ್ಲಿ ಶಿವ ಚೌಹಾಣ್ ಸಾಧನೆಯನ್ನ ಕೊಂಡಾಡುತ್ತಾ ಬ್ರೇಕಿಂಗ್ ದಿ ಗ್ಲಾಸ್ ಸೀಲಿಂಗ್ ಎಂಬ ಶೀರ್ಷಿಕೆಯನ್ನ ನೀಡಿದೆ ಟ್ವಿಟರ್ನ ಪೋಸ್ಟ್ನಲ್ಲಿ ಶಿವ ಚೌಹಾಣ್ ಅವರ ಒಂದು ಸಾಧನೆಯನ್ನು ಕೊಂಡಾಡುತ್ತಾ ಬ್ರೇಕಿಂಗ್ ದಿ ಗ್ಲಾಸ್ ಸೀಲಿಂಗ್ ಎಂಬ ಶೀರ್ಷಿಕೆಯನ್ನ
ನೀಡಲಾಗಿದೆ. ಸಿಯಾಚಿನ್ನ ಗ್ಲೇಸಿಯರ್ ಯುದ್ಧ ಭೂಮಿ ಗ್ಲೇಸಿಯರ್ ಭೂಮಿಯ ಮೇಲಿನ ಅತ್ಯಂತ ಎತ್ತರದ ಯುದ್ಧ ಭೂಮಿಯಾಗಿದ್ದು 1984ರಿಂದ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯಂತರವಾಗಿ ಹೋರಾಡುತ್ತಿವೆ. ಇದು ಸಿಯಾಚಿನ್ನ ಗ್ಲೇಸಿಯರ್ ಭೂಮಿಯಲ್ಲಿ ಮೇಲಿನ ಅತ್ಯಂತ ಎತ್ತರವಾದ ಒಂದು ಯುದ್ಧ ಭೂಮಿಯಾಗಿದೆ. ಇದು 1984ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯಂತರವಾಗಿ ಇಲ್ಲಿ ಹೋರಾಡುತ್ತಿವೆ. ಎಂಟು ವಿಶೇಷ ಸಾಮರ್ಥ್ಯವುಳ್ಳ ಜನರ ತಂಡವು ಸೆಪ್ಟೆಂಬರ್ 2021ರಲ್ಲಿ ಸಿಯಾಚಿನ್ ಹಿಮನದಿಯಲ್ಲಿ 15,632 ಅಡಿ ಎತ್ತರದಲ್ಲಿರುವ ಕುಮಾರ್ ಪೋಸ್ಟ್ ಅನ್ನು ತಲುಪಿದಾಗ ವಿಶ್ವ ದಾಖಲೆಯನ್ನ ರಚಿಸಿತು. ಏನು ಎಂಟು ಜನರುಳ್ಳ ಒಂದು ವಿಶೇಷ ತಂಡ ಸೆಪ್ಟೆಂಬರ್ 2021ರಲ್ಲಿ ಸಿಯಾಚಿನ್ ಹಿಮನದಿಯಲ್ಲಿ 15,632 ಅಡಿ ಒಂದು ಎತ್ತರ ಇರತಕ್ಕಂತ ಇದು ಕುಮಾರ್ ಪೋಸ್ಟ್ ಅನ್ನು ತಲುಪಿದಾಗ ವಿಶ್ವ ದಾಖಲೆಯನ್ನ ರಚಿಸಲಾಗ್ತದೆ. ಇನ್ನು ನೆಕ್ಸ್ಟ್ ಟಾಪಿಕ್, ರೀನಾ ಪುಷ್ಕರಣೆಗೆ ಪ್ರವಾಸಿ ಭಾರತೀಯ ಸನ್ಮಾನ್ ಪ್ರಶಸ್ತಿ. ರೀನಾ ಪುಷ್ಕರಣೆಗೆ ಪ್ರವಾಸಿ ಭಾರತೀಯ ಸನ್ಮಾನ್ ಪ್ರಶಸ್ತಿ. ಪ್ರಸಕ್ತ ವರ್ಷದ ಪ್ರವಾಸಿ ಭಾರತೀಯ ಸನ್ಮಾನ್ ಪುರಸ್ಕಾರಕ್ಕೆ ಹೋಟೆಲ್ ಉದ್ಯಮಿ ರೀನಾ ವಿನೋದ್ ಪುಷ್ಕರಣೆ ಭಾಜನರಾಗಿದ್ದಾರೆ. ಭಾರತದ ಅಭಿವೃದ್ಧಿಗೆ ಶ್ರಮಿಸುವ ಸಾಗರೋತ್ತರ ಭಾರತೀಯರಿಗೆ ನೀಡುವ ಅತ್ಯುನ್ನತ ಗೌರವ ಇದಾಗಿದೆ. ಪ್ರಸಕ್ತ ಒಂದು ವರ್ಷದ ಪ್ರವಾಸಿ ಭಾರತೀಯ ಸನ್ಮಾನ್ ಪುರಸ್ಕಾರಕ್ಕೆ ಹೋಟೆಲ್ ಉದ್ಯಮಿ ಆದಂತ ರೀನಾ ವಿನೋದ್ ಪುಷ್ಕರಣ ಅವರು ಭಾಜನರಾಗಿದ್ದಾರೆ, ಒಂದು ಆಯ್ಕೆಯಾಗಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಭಾರತದ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂತ ಸಾಗರೋತ್ತರ ಭಾರತೀಯರಿಗೆ ನೀಡುವ ಈ ಒಂದು ಅತ್ಯುನ್ನತ ಗೌರವವಾಗಿದೆ ಈ ಒಂದು ಪ್ರಶಸ್ತಿ. ಭಾರತದ ಒಂದು ಅಭಿವೃದ್ಧಿಗೆ ಶ್ರಮಿಸತಕ್ಕಂತ ಸಾಗರೋತ್ತರ ಒಂದು ಭಾರತೀಯರಿಗೆ ನೀಡುವಂತ ಒಂದು ಅತ್ಯುನ್ನತ ಪ್ರಶಸ್ತಿ ಆಗಿದೆ. ಪ್ರಸಕ್ತ ಸಾಲಿನಲ್ಲಿ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆಯಲಿರುವ ಪ್ರವಾಸಿ ಭಾರತೀಯ ದಿವಸ್ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ಭಾರತ ಇಸ್ರೇಲ್ ನಡುವೆ ವ್ಯಾಪಾರ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಎದ್ದು ಕಾಣುವ ಹೆಸರಾಗಿರುವ ರೀನಾ ಈ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ. ಇದು ಪ್ರಸಕ್ತ ಸಾಲಿರತಕ್ಕಂತ ಈ ಒಂದು ಪ್ರವಾಸಿ ಭಾರತೀಯ ಒಂದು ಪ್ರಶಸ್ತಿಯನ್ನ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆಯಲಿರುವ ಪ್ರವಾಸಿ ದಿವಸ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪ್ರಶಸ್ತಿಯನ್ನ ರೀನಾ ಅವರಿಗೆ ನೀಡಲಾಗ್ತದೆ. ಭಾರತ ಮತ್ತು ಇಸ್ರೇಲ್ ನಡುವಿನ ವ್ಯಾಪಾರ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಎದ್ದು ಕಾಣುವ ಹೆಸರಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಭಾರತ ಮತ್ತು ಇಸ್ರೇಲ್ ನಡುವೆ ವ್ಯಾಪಾರ ಸಂಸ್ಕೃತಿಯ ವಲಯದಲ್ಲಿ ಎದ್ದು ಕಾಣುವ ಹೆಸರಾದ್ರು ರೀನಾ ಅವರದು. ಸೊ ಅವರಿಗೆ ಈ ಒಂದು ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ ಅಂತ ಹೇಳಿ ಈ ಒಂದು ಅವಾರ್ಡ್ ಅನ್ನ ಕೊಡಲು ನಿರ್ಧರಿಸಿದೆ. ಇನ್ನು ನೆಕ್ಸ್ಟ್ ಟಾಪಿಕ್, ಅಂತಾರಾಷ್ಟ್ರೀಯ ರಾಗಿ ವರ್ಷ 2023. ಅಂತಾರಾಷ್ಟ್ರೀಯ ರಾಗಿ ವರ್ಷವನ್ನ 2023 ಎಂದು ಘೋಷಣೆ ಮಾಡಲಾಗಿದೆ. ಸೊ ಭಾರತವನ್ನ ಗ್ಲೋಬಲ್ ಹಬ್ ಫಾರ್ ರಾಗಿ ಎಂದು ಗುರುತಿಸುವುದರ ಜೊತೆಗೆ 2023ರ ಅಂತಾರಾಷ್ಟ್ರೀಯ ರಾಗಿ ವರ್ಷವನ್ನ ಜನರು ಆಂದೋಲನವನ್ನಾಗಿ ಮಾಡುವ ದೃಷ್ಟಿಕೋನ ಇರಿಸಿಕೊಳ್ಳಲಾಗಿದೆ. ಭಾರತವನ್ನ ಗ್ಲೋಬಲ್ ಹಬ್ ಫಾರ್ ರಾಗಿ ಎಂದು ಗುರುತಿಸುವುದರ ಜೊತೆಗೆ 2023ರ ಅಂತಾರಾಷ್ಟ್ರೀಯ ರಾಗಿ ವರ್ಷವನ್ನಾಗಿ ಜನರ ಆಂದೋಲನವನ್ನಾಗಿ ಮಾಡುವ ದೃಷ್ಟಿಕೋನವನ್ನ ಇಲ್ಲಿ ಇಟ್ಕೊಳ್ಳಲಾಗಿದೆ. ಅಂತಾರಾಷ್ಟ್ರೀಯ ರಾಗಿ ವರ್ಷ ಎಂದರೆ 2023ರಲ್ಲಿ ಅಂತಾರಾಷ್ಟ್ರೀಯ ರಾಗಿ ವರ್ಷವನ್ನ ಆಚರಿಸಲು ಭಾರತ ಪ್ರಸ್ತಾಪವನ್ನ ಆಹಾರ ಮತ್ತು ಕೃಷಿ ಸಂಸ್ಥೆ FAO 2018ರಲ್ಲಿ ಅನುಮೋದಿಸಿತ್ತು ಮತ್ತು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2023 ಒಂದು ವರ್ಷವನ್ನ ಅಂತಾರಾಷ್ಟ್ರೀಯ ರಾಗಿ ವರ್ಷ ಎಂದು ಘೋಷಿಸಿದೆ. ಇದನ್ನು ವಿಶ್ವಸಂಸ್ಥೆಯ ನಿರ್ಣಯವು ಅಂಗೀಕರಿಸಿತು ಮತ್ತು 70ಕ್ಕೂ ಹೆಚ್ಚು ರಾಷ್ಟ್ರಗಳು ಈ ನಿಲುವನ್ನ ಬೆಂಬಲಿಸಿದವು. 2023ರಲ್ಲಿ ಅಂತಾರಾಷ್ಟ್ರೀಯ ರಾಗಿ ವರ್ಷವನ್ನು ಆಚರಿಸಲು ಭಾರತವು ಪ್ರಸ್ತಾಪವನ್ನ ವ್ಯಕ್ತಪಡಿಸಿತ್ತು. 2022ರಲ್ಲಿ ಭಾರತ ಮತ್ತು ಕೃಷಿ ಸಂಸ್ಥೆಯು 2018ರ ಅನುಮೋದಿಸಿತ್ತು 2018ರಲ್ಲಿ ಆಹಾರ ಮತ್ತು ಕೃಷಿ ಸಂಸ್ಥೆಯು ಈ ಒಂದು 2023ರನ್ನ ಅಂತಾರಾಷ್ಟ್ರೀಯ ರಾಗಿ ವರ್ಷ ಅಂತೇಳಿ ಅನುಮೋದನೆಯನ್ನ ಒಂದು ಘೋಷಿಸಲು ಅನುಮೋದಿಸಲಾಗಿತ್ತು. ಅದೇ ರೀತಿ ವಿಶ್ವಸಂಸ್ಥೆ ಮತ್ತು ಸಾಮಾನ್ಯ ಸಭೆ 2023ರವನ್ನ ಅಂತಾರಾಷ್ಟ್ರೀಯ ರಾಗಿ ವರ್ಷ ಅಂತೇಳಿ ಘೋಷಣೆಯನ್ನ ಮಾಡಿದೆ. ಇದನ್ನು ವಿಶ್ವಸಂಸ್ಥೆಯ ನಿರ್ಣಯವು ಅಂಗೀಕರಿಸಿತು ಮತ್ತು 70ಕ್ಕೂ ಹೆಚ್ಚು ರಾಷ್ಟ್ರಗಳು ಈ ಒಂದು ನಿಲುವನ್ನ ಬೆಂಬಲಿಸಿದವು.
ರಾಗಿ ಕುರಿತು ಭಾರತದಲ್ಲಿ ಲಭ್ಯವಿರುವ ಕೆಲವು ಸಾಮಾನ್ಯ ರಾಗಿಗಳೆಂದರೆ ರಾಗಿ ಫಿಂಗರ್ ರಾಗಿ ಜೋಳ ಸರ್ಗಂ ಸಾವೆ ಪುಟ್ಟ ರಾಗಿ ಬಜ್ಜ ಪರ್ಲ್ ರಾಗಿ ಮತ್ತು ಪೋಸ್ ಮತ್ತು ಪೋರ್ಸ್ ರಾಗಿ ಈ ಧಾನ್ಯಗಳ ಆರಂಭಿಕ ಪುರಾವೆಗಳು ಹಿಂದೂ ಸಿಂಧು ನಾಗರಿಕತೆಯಲ್ಲಿ ಕಂಡುಬಂದಿವೆ ಮತ್ತು ಆಹಾರಕ್ಕಾಗಿ ಬಳಗಿದ ಮೊದಲ ಸಸ್ಯಗಳಲ್ಲಿ ಒಂದಾಗಿದೆ ಇದನ್ನು ಸುಮಾರು 131 ದೇಶಗಳಲ್ಲಿ ಬೆಳೆಯಲಾಗುತ್ತದೆ ಮತ್ತು ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಸುಮಾರು 60 ಕೋಟಿ ಜನರಿಗೆ ಸಾಂಪ್ರದಾಯಿಕ ಆಹಾರವಾಗಿದೆ ಏನು ಇದನ್ನು ಸುಮಾರು 131 ದೇಶಗಳಲ್ಲಿ ಬೆಳೆಯಲಾಗುತ್ತದೆ ಈ ಒಂದು ರಾಗಿ ಅನ್ನ ಏಷ್ಯಾ ಆಫ್ರಿಕಾದಲ್ಲಿದು ಸುಮಾರು 60 ಕೋಟಿ ಜನರಿಗೆ ಸಾಂಪ್ರದಾಯಿಕ ಆಹಾರವಾಗಿದೆ ಅಂತ ನಾವು ನೋಡ್ತಾ ಇದ್ದೀವಿ ಇದರ ಇತ್ತೀಚಿಗೆ ಒಂದು ಆಫ್ರಿಕಾದಲ್ಲಿ ಕೂಡ ಹೆಚ್ಚಿನ ಹೆಚ್ಚಾಗಿ ಬೆಳಿತಾ ಇದ್ದಾರೆ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ರಾಗಿ ಉತ್ಪಾದಿಸುವ ದೇಶವಾಗಿದೆ ಇದು ಜಾಗತಿಕ ಉತ್ಪಾದನೆಯ ಶೇಕಡಾ 20% ಮತ್ತು ಏಷ್ಯಾದ ಉತ್ಪಾದನೆಯಲ್ಲಿ 80% ಸೃಷ್ಟಿದೆ ಭಾರತ ನೈಜೀರಿಯಾ ಚೀನಾವು ವಿಶ್ವದಲ್ಲೇ ಅತಿ ಹೆಚ್ಚು ರಾಗಿ ಉತ್ಪಾದಕವಾಗಿದ್ದು ಜಾಗತಿಕ ಉತ್ಪಾದನೆಯಲ್ಲಿ 55 ಕ್ಕಿಂತ ಹೆಚ್ಚು ಪಾಲನ್ನ ಹೊಂದಿದೆ ಇತ್ತೀಚಿನ ವರ್ಷಗಳಲ್ಲಿ ಆಫ್ರಿಕಾದಲ್ಲಿ ರಾಗಿ ಉತ್ಪಾದನೆ ಹೆಚ್ಚಾಗಿದೆ ಏನು ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ರಾಗಿಯನ್ನ ಉತ್ಪಾದಿಸುವಂತ ಒಂದು ರಾಷ್ಟ್ರವಾಗಿದೆ ಇದು ಜಾಗತಿಕ ಉತ್ಪಾದನೆಯಲ್ಲಿ ಶೇಕಡಾ 20ರಷ್ಟು ಮತ್ತು ಏಷ್ಯಾದ ಉತ್ಪಾದನೆಯಲ್ಲಿ ಶೇಕಡಾ 80ರಷ್ಟಿದೆ ಭಾರತ ನೈಜೀರಿಯಾ ಮತ್ತು ಚೀನಾ ವಿಶ್ವದಲ್ಲೇ ಅತಿ ಹೆಚ್ಚು ರಾಗಿಯನ್ನು ಉತ್ಪಾದಿಸುವ ಒಂದು ರಾಷ್ಟ್ರಗಳಾಗಿವೆ ಅವು ಭಾರತ ನೈಜೀರಿಯಾ ಮತ್ತು ಚೀನಾವು ವಿಶ್ವದಲ್ಲೇ ಅತಿ ಹೆಚ್ಚು ಒಂದು ರಾಗಿ ಉತ್ಪಾದಿಸುವ ರಾಷ್ಟ್ರಗಳಾಗಿವೆ ಜಾಗತಿಕ ಉತ್ಪಾದನೆಯಲ್ಲಿ ಒಂದು 55% ಅನ್ನು ಹೆಚ್ಚು ಪಾಲನ್ನ ಹೊಂದಿವೆ ಜಾಗತಿಕ ಒಂದು ಉತ್ಪಾದನೆಯಲ್ಲಿ ಶೇಕಡಾ 55 ಕ್ಕಿಂತಲೂ ಹೆಚ್ಚು ಒಂದು ಪಾಲನ್ನ ಹೊಂದಿವೆ ಈ ರಾಷ್ಟ್ರಗಳು ಇತ್ತೀಚಿನ ವರ್ಷಗಳಲ್ಲಿ ಆಫ್ರಿಕಾದಲ್ಲಿ ರಾಗಿ ಉತ್ಪಾದನೆ ಕೂಡ ಏನಾಗಿದೆ ಹೆಚ್ಚಾಗಿದೆ ಇನ್ನ ಪೌಷ್ಟಿಕಾಂಶದಲ್ಲಿ ಉತ್ತಮ ಹೆಚ್ಚಿನ ಪ್ರೋಟೀನ್ ಫೈಬರ್ ಜೀವಸತ್ವಗಳು ಮತ್ತು ಕಬ್ಬಿಣದ ಅಂಶದಂತಹ ಖನಿಜಗಳ ಕಾರಕ ರಾಗಿ ಕಡಿಮೆ ಬೆಲೆಯ ಮತ್ತು ಗೋಧಿ ಮತ್ತು ಅಕ್ಕಿಗಿಂತ ಪೌಷ್ಟಿಕಾಂಶದ ಉತ್ತಮವಾಗಿದೆ ಸರ್ಕಾರವು ತೆಗೆದುಕೊಂಡ ಸಂಬಂಧಿತ ಉಪಕ್ರಮಗಳು ಇದು ಹೆಡ್ಲೈನ್ ಆಗಬೇಕಾಗಿತ್ತು ಇದನ್ನು ಪಾಯಿಂಟ್ ಮಾಡಿದ್ದಾರೆ ಏನು ಪೌಷ್ಟಿಕಾಂಶದಲ್ಲೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಕೂಡ ರಾಗಿ ಅಷ್ಟೇ ಉತ್ತಮವಾಗಿದೆ ಅಂತ ನಾವಿಲ್ಲಿ ನೋಡಿದ್ವಿ ಸರ್ಕಾರ ಈ ಒಂದು ರಾಗಿ ಕುರಿತು ತೆಗೆದುಕೊಂಡಂತ ಸಂಬಂಧಿತ ಉಪಕ್ರಮಗಳನ್ನ ನಾವಿಲ್ಲಿ ನೋಡೋಣ ಸರ್ಕಾರವು ರಾಗಿಗಾಗಿ ರಾಗಿಗಳ ಕನಿಷ್ಠ ಬೆಂಬಲ ಬೆಲೆಯನ್ನ ಹೆಚ್ಚಿಸಿದೆ ಇದು ರೈತರಿಗೆ ದೊಡ್ಡ ಬೆಲೆ ಪ್ರೋತ್ಸಾಹಕರವಾಗಿದೆ ಏನು ಸರ್ಕಾರ ಕೂಡ ಒಂದು ರಾಗಿಗಳ ಕನಿಷ್ಠ ಬೆಂಬಲ ಬೆಲೆಯನ್ನ ಹೆಚ್ಚಿಸುವುದರ ಮೂಲಕ ರೈತರಿಗೆ ಒಂದು ಲಾಭವನ್ನು ಒದಗಿಸಿ ಪ್ರೋತ್ಸಾಹ ನೀಡುವ ಕೆಲಸವನ್ನ ಮಾಡ್ತಿದೆ ಉತ್ಪನ್ನಗಳಿಗೆ ಸ್ಥಿರವಾದ ಮಾರುಕಟ್ಟೆಯನ್ನು ಒದಗಿಸಲು ಸರ್ಕಾರ ರಾಗಿಯನ್ನ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಸೇರಿಸಿದೆ ಏನು ಉತ್ಪನ್ನಗಳ ಸ್ಥಿರವಾದ ಒಂದು ಮಾರುಕಟ್ಟೆಯಲ್ಲಿ ಒದಗಿಸುವ ಸರ್ಕಾರ ರಾಗಿಯನ್ನು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನ ಸೇರಿಸಿದೆ ಸರ್ಕಾರವು ರೈತರಿಗೆ ಬೀಜ ಕೀಟಗಳು ಮತ್ತು ಇನ್ಪುಟ್ಗಳನ್ನ ಒದಗಿಸುವುದು ಪರಿಚಯಿಸಿದೆ ರೈತ ಉತ್ಪಾದಕ ಸಂಸ್ಥೆಗಳು ಒದಗಿಸುವುದನ್ನು ರೈತ ಉತ್ಪಾದನಾ ಸಂಸ್ಥೆಗಳು ಒದಗಿಸುವುದನ್ನು ಪರಿಚಯಿಸಿದೆ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಮೌಲ್ಯ ಸರಪಳಿಗಳ ನಿರ್ಮಿಸುತ್ತಿದೆ ಮತ್ತು ರಾಗಿಗಳ ಮಾರುಕಟ್ಟೆಯಲ್ಲಿ ಬೆಂಬಲಿಸುತ್ತಿದೆ ಏನು ಉತ್ಪನ್ನಗಳಿಗೆ ಸ್ಥಿರವಾದ ಒಂದು ಮಾರುಕಟ್ಟೆಯನ್ನು ಒದಗಿಸುವ ಮೂಲಕ ಸರ್ಕಾರವು ರಾಗಿಯನ್ನ ಸಾರ್ವಜನಿಕರಿಗೆ ವಿತರಣೆ ಮಾಡುವಂತ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿದೆ ಮತ್ತು ಸರ್ಕಾರ ರೈತರಿಗೆ ಬೀಜ ಇರಬಹುದು ಕೀಟಗಳ ಮತ್ತು ಇನ್ಪುಟ್ಗಳನ್ನು ಒದಗಿಸುವುದರ ಮೂಲಕ ಇದನ್ನ ಪರಿಚಯಿಸಲಾಗ್ತಿದೆ ರೈತರ ಉತ್ಪಾದಕ ಸಂಸ್ಥೆಗಳ ಒದಗಿಸುವುದರ ಪರಿಚಯ ಉತ್ಪಾದಕ ಸಂಸ್ಥೆಗಳನ್ನು ಕೂಡ ಪರಿಚಯಿಸಲಾಗ್ತಿದೆ ಉತ್ಪಾದಕ ಸಂಸ್ಥೆಗಳನ್ನು ಕೂಡ ಪರಿಚಯಿಸಲಾಗ್ತದೆ ಮತ್ತು ರೈತರ ಉತ್ಪಾದಕ ಸಂಸ್ಥೆಗಳ ಮೂಲಕ ಮೌಲ್ಯ ಸರಪಳಿಗಳ ನಿರ್ಮಿಸಲಾಗುತ್ತದೆ ಹಾಗೆ ರಾಗಿಗಳ ಮಾರುಕಟ್ಟೆಗೆ ಕೂಡ ಇಲ್ಲಿ ಬೆಂಬಲವನ್ನ ಒಂದು ನೀಡಲಾಗ್ತದೆ ಅಂತ ನಾವು ಇಲ್ಲಿ ನೋಡ್ತಾ ಇದೀವಿ ಫಾರ್ ಡೈಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್ ಜಾಬ್ ನೋಟಿಫಿಕೇಶನ್ಸ್ ಮ್ಯಾಗಝಿನ್ಸ್ ಕ್ಲಾಸಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಗುರುದೇವ್ ಐಎಎಸ್ ಕೆಎಎಸ್ ಅಂಡ್ ಬ್ಯಾಂಕಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನಮ್ಮ ಗುರುದೇವ್ ಇನ್ಸ್ಟಿಟ್ಯೂಟಿನ ಐಎಎಸ್ ಕೆಎಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರ ಜೊತೆಗೆ ನ್ಯೂ ನೋಟಿಫಿಕೇಶನ್ ಪಡೆಯುವುದರ ಮೂಲಕ ಉಚಿತವಾಗಿ ನೀವು ಇಲ್ಲಿ ಕ್ಲಾಸ್ಗಳನ್ನು ಕೇಳಬಹುದು
ಹಾಗೆ ಟೆಲಿಗ್ರಾಮ್ ಅನ್ನು ಜಾಯಿನ್ ಆಗಿ ಟೆಲಿಗ್ರಾಮ್ ಅಲ್ಲಿ ಕರೆಂಟ್ ಅಫೇರ್ಸ್ ಪಿಡಿಎಫ್ ಅನ್ನು ನೀವು ಪಡ್ಕೋಬಹುದು. ಹಾಗೆ ದಿನದ ಪ್ರಮುಖ ಮಾಹಿತಿಗಳನ್ನು ಕೂಡ ನೀವು ಇಲ್ಲಿ ಪಡಿಬಹುದು. ಅದೇ ರೀತಿ ಇನ್ಸ್ಟಾ ಮತ್ತು ಫೇಸ್ಬುಕ್ ಗಳನ್ನು ಕೂಡ ಫಾಲೋ ಮಾಡಿ ಸ್ಟಡಿಗೆ ಬೇಕಾದಂತ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾಳಿನ ಒಂದು ಕರೆಂಟ್ ಅಫೇರ್ಸ್ ನಲ್ಲಿ ಭೇಟಿಯಾಗೋಣ.